ಇದೆ ಅನ್ನೋದು ಕೂಡ ಗಮನಕ್ಕೆ ಬಂದಿದೆ. ಡಿ ಕೆ ಶಿ ಮೀಟ್ ಮಾಡಿದ್ದು ದರ್ಶನ್ ಮಗನ ಅಡ್ಮಿಷನ್ ಬಗ್ಗೆ ಅಂತೆ. ನೋಡಿ, ದರ್ಶನ್ ಮಗ ವಿನೀಶ್ ಇದಾರಲ್ಲ, ಅವ್ರ ಅಡ್ಮಿಷನ್ ಬಗ್ಗೆ ಅಂತೆ ಮಾತಾಡಕ್ಕೆ ಹೋಗಿದ್ದು. ಡಿ ಕೆ ಶಿ ಮೀಟ್ ಮಾಡಿ ಹೊರಬಂದ ಜೋಗಿ ಪ್ರೇಮ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಿನೀಶ್ ಅವರ ಅಡ್ಮಿಷನ್ ವಿಚಾರವಾಗಿ ಮೀಟ್ ಮಾಡಕ್ಕೆ ಹೋಗಿದ್ರಂತೆ. ನನ್ನ ಸ್ನೇಹಿತ ದರ್ಶನ್ ಯಾವಾಗಲೂ ಅವರ ಬಗ್ಗೆ ಮಾತಾಡ್ತಿರ್ತೀವಿ, ಇದು ಜೋಗಿ ಪ್ರೇಮ್ ಅವರು ಹೇಳಿದ್ದು. ಡಿ ಕೆ ಶಿವಕುಮಾರ್ ಅವರ ಭೇಟಿಯಾದ ಮೇಲೆ ದರ್ಶನ್ ಮಗ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತನಾಡೋಕೆ ವಿಜಯಲಕ್ಷ್ಮಿ ಬಂದಿದ್ದು. ನೋಡಿ, ಮಗನ ಅಡ್ಮಿಷನ್ ವಿಚಾರವಾಗಿ ಮಾತಾಡೋಕೆ ಹೋಗಿದ್ದಂತೆ. ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗಿದ್ದು ದರ್ಶನ್ ಅವರು ವಿಚಾರವಾಗಿ ಅಂತೇಳಿ. ದರ್ಶನ್ ಪತ್ನಿ ಹಾಗೆ ಸಹೋದರ, ಅದರಲ್ಲೂ ದಿನಕರ್ ತೂಗುದೀಪ್, ಆಮೇಲೆ ಜೋಗಿ ಪ್ರೇಮ್, ಮೂರು ಜನ ಹೋಗಿದ್ದಾರೆ ವಿನೀಶ್ ಅವರ ಅಡ್ಮಿಷನ್ ವಿಚಾರಕ್ಕಂತೇಳಿ. ನನ್ನ ಮಗ ಮತ್ತು ದರ್ಶನ್ ಮಗ ಒಂದೇ ಸ್ಕೂಲ್ನಲ್ಲಿ ಓದ್ತಾ ಇದ್ರು, ಅಂದರೆ ಜೋಗಿ ಪ್ರೇಮ್ ಅವ್ರ ಮಗ ಮತ್ತು ದರ್ಶನ್ ಮಗ ಒಂದೇ ಸ್ಕೂಲ್ನಲ್ಲಿ ಓದ್ತಾ ಇದ್ರು. ಆ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ವಿ ಅಂತ ಹೇಳಿ ಜೋಗಿ ಪ್ರೇಮ್ ಹೇಳಿದ್ದಾರೆ. ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ ಯಾವಾಗ ಬರ್ತಿರ್ತೀನಿ ಆಲ್ವೇಸ್ ಅಲ್ಲಿ. ಈಗ ನೀವು ನೋಡಿದ್ರೆ ಅಷ್ಟೇ ಪುಟ್ರೇನು, ಏನು ಹೊಸ್ತೇ ಅಲ್ಲ ಇದು. ಅದ್ ಮಾ ನನ್ ಸ್ನೇಹಿತರ ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನು ಇದಿಲ್ಲ. ಸೊ ವಿನೀಶ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಶ್ ಸ್ಕೂಲ್ ಅಡ್ಮಿಷನ್ ತಂದಿತ್ತು. ಸೊ ಅದ್ರನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಓದ್ತಾ, ಇಬ್ರು ಜೊತೆ ಓದ್ತಾ ಇದ್ರು. ಸೊ ಒಂದ್ ವರ್ಷ ಅವನೇನ ಬೇರೆ ಕಡೆ ಸಿಗ್ತದೆ, ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ದೆ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ, ಸೊ ಕಷ್ಟ ಸುಖ ಮಾತಾಡೇ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದೇಕೆಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ಇದು ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ಇಲ್ಲ, ನಾನು ಫಸ್ಟೇ ಬಂದೆ, ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟ ವಿಷಯ, ನನಗೂ ನಿಜವಾದ ಸಂಬಂಧ ಇಲ್ಲರಪ್ಪ, ಪ್ಲೀಸ್ ದಯವಿಟ್ಟು. ನಾನು ಯಾವಾಗ ಸಾಹೇಬ್ರನ್ನ ಭೇಟಿ ಮಾಡಕ್ ಯಾವಾಗ ಬರ್ತಿರ್ತೀನಿ ಆಲ್ವೇಸ್ ಅಲ್ಲಿ. ಈಗ ನೀವು ನೋಡಿದ್ರೆ ಅಷ್ಟೇ ಪುಟ್ರೆ, ನಾನು ಏನು ಹೊಸ್ತೇ ಅಲ್ಲ ಇದು. ಅದ್ ಮಾ ನನ್ ಸ್ನೇಹಿತರ ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನು ಇದಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಂತಂದ್ರೆ ಸಹಜವಾಗಿ ದರ್ಶನ್ ವಿಚಾರಗಳು ಚರ್ಚೆ ಆಗಿರ್ಬೋದು ಅನ್ನೋದು ಸರ್ವೇ ಸಾಮಾನ್ಯ. ಪ್ರೇಮ್ ನೋಡಿದ್ರೆ ಸ್ಕೂಲ್ ವಿಚಾರವಾಗಿ ಅಂತ ಹೇಳ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ನಡೆದಿರುವಂಥ ಮಾತುಕತೆಯಾದರೂ ಏನು, ನಿಜಕ್ಕೂ ವಿಜಯಲಕ್ಷ್ಮಿ ಡಿ ಕೆ ಶಿವಕುಮಾರ್ ಅವರ ಸಹಕಾರವನ್ನು ಕೋರಿದ್ದಾರಾ ಈ ಪ್ರಕರಣದಲ್ಲಿ ಅನ್ನೋದು? ಖಂಡಿತ ಪ್ರಭು. ಏನು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಜೈಲು ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು, ಪ್ರಮುಖವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಹೊರತರೋದಕ್ಕೆ ಸಾಕಷ್ಟು ಕಾನೂನಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂತಂದರೆ, ನಾಳೆಯೂ ಕೂಡ ಇದೇ ಅಂದರೆ ದರ್ಶನ್ಗೆ ಮನೆ ಊಟದ ವಿಚಾರವಾಗಿ ಕೋರ್ಟ್ನಲ್ಲಿ ಅಂದರೆ ತೀರ್ಪು ಕೂಡ ಬರಲಿಕ್ಕಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ನೋಡೋದಾದರೆ, ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಭೇಟಿ ಮಾಡಿರುವಂಥದ್ದು ಕುತೂಹಲ ಮೂಡಿಸಿದೆ. ಆದರೆ ಒಂದಂತೂ ಸತ್ಯ, ಇಲ್ಲಿ ಕಾನೂನಿನಲ್ಲಿ ಈ ಒಂದು ವಿಚಾರ ಇರುವಂತಹ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಸರ್ಕಾರ ಆಗಲಿ ಇಲ್ಲಿ ಇಂಟರ್ಫೇರ್ ಆಗಿ ಏನನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಾನೂನನ್ನು ಮೀರಿ ಇಲ್ಲಿ ಸರ್ಕಾರ ನಡೆದುಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಜೋಗಿ ಪ್ರೇಮ್ ಅವರು ಹೇಳಿರುವಂಥ ವಿಚಾರ ಏನಂತಂದರೆ, ನಾವು ಸಹಜವಾಗಿ ಯಾವತ್ತೂ ಕೂಡ ನಾನು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾನೆ ಇರ್ತೀನಿ. ಅದು ಇದೇನು ಹೊಸ್ತಲ್ಲ, ನಾವು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಭೇಟಿಯನ್ನು ಮಾಡಿದ್ದೆ, ಇವತ್ತು ಕೂಡ ಅದೇ ರೀತಿಯಾಗಿ ಭೇಟಿಯನ್ನು ಮಾಡಿದ್ದೆ. ಆದರೆ ವಿಜಯಲಕ್ಷ್ಮಿ ಮತ್ತು ಅವರ ದರ್ಶನ್ನ ತಮ್ಮ ಏನು ಅವರು ದಿನಕರ್ ತೂಗುದೀಪ್ ಬಂದಿದ್ರು, ಅವರು ಯಾವ ವಿಚಾರವನ್ನು ಮಾತನಾಡಿದ್ದಾರೆ ಅನ್ನೋದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ವಿಚಾರ ಏನಂದರೆ, ದರ್ಶನ್ನ ಮಗ ವಿನೀಶ್ನ ಅಂದರೆ ಸ್ಕೂಲ್ ಅಡ್ಮಿಷನ್ಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅಂದರೆ ರಾಮನಗರದಲ್ಲಿ ಏನು ಡಿ ಕೆ ಶಿವಕುಮಾರ್ ಹೋದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ದರ್ಶನ್ನ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆಯನ್ನು ಕೂಗಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ವಿಜಯಲಕ್ಷ್ಮಿ ಅವರನ್ನು ಭೇಟಿಯಾಗೋದಾಗಿಯೂ ಕೂಡ ಹೇಳಿದರು ಅವರ ಅಭಿಮಾನಿಗಳಿಗೆ. ಸಹಜವಾಗಿ ಇವತ್ತು ಭೇಟಿಯನ್ನಾಗಿದ್ದರೆ, ಆದರೆ ಪ್ರಕರಣ ಏನು ನ್ಯಾಯಾಲಯದಲ್ಲಿದೆ, ಹಾಗಾಗಿ ಸರ್ಕಾರ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ದರ್ಶನ್ನ ವಿಚಾರದಲ್ಲಿ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನನ್ನು ನೆರವನ್ನು ಕೊಡಬಹುದು ವಿನಃ ಯಾವುದೇ ರೀತಿಯಾಗಿ ಇಂಟರ್ಫೇರ್ ಆಗಿ ಅವ್ರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಯಾವುದೇ ರೀತಿಯ
ಸಹಾಯ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಸಾಧ್ಯ ಇಲ್ಲ. ಇವತ್ತು ಸಹಜವಾಗಿ ನೋವನ್ನು ತೋಡ್ಕೊಂಡಿರಬಹುದು ವಿಜಯಲಕ್ಷ್ಮಿ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಕಾನೂನಾತ್ಮಕವಾಗಿ ನಿಮಗೇನಾದರೂ ಉನ್ನತ ಮಟ್ಟದ ಲಾಯರ್ಗಳನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿರ್ಬೋದೇ ವಿನಃ ಇನ್ನು ಏನು ನ್ಯಾಯಾಲಯದ ಆದೇಶವನ್ನು ಬದಲಾವಣೆ ಮಾಡುತ್ತಿರ್ಬೋದು ಅಥವಾ ಇನ್ಯಾವುದು ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ಮನೆ ಊಟವನ್ನು ವಿತರಣೆ ಮಾಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇರೋದಿಲ್ಲ. ನಾಳೆ ಕಾನೂನಿನಲ್ಲಿ ತೀರ್ಪೇನು ಬರಬೇಕಿದೆ, ಅಲ್ಲಿ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅದರಂತೆಯೇ ನಡ್ಕೊಳ್ಬೇಕಾಗತ್ತೆ. ಸಹಜವಾಗಿ ಇವತ್ತು ಏನು ವಿಜಯಲಕ್ಷ್ಮಿ ಅವರು ಭೇಟಿಯನ್ನು ಮಾಡಿದರೆ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆಯನ್ನು ಮಾಡಿರುವಂಥದ್ದು ಪ್ರಭು. ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.